ರೇಖಾಗಣಿತದ ಮೂಲ ಪರಿಕಲ್ಪನೆಗಳು ಆವೃತ ಆಕೃತಿಗಳ ಒಳಗಿನ ಮತ್ತು ಹೊರಗಿನ ವಲಯಗಳು ಒಂದು ಆಕೃತಿಯ ಮೇಲ್ಮೈಯನ್ನು ಮೂರು ಭಾಗಗಳಾಗಿ ವಿಭಾಗಿಸುತ್ತದೆ ಆಕೃತಿಯ ಒಳವಲಯ ಆಕೃತಿಯ ಸೀಮಾರೇಖೆ ಆಕೃತಿಯ ಹೊರವಲಯ ಎಸ್ಬಿಜಿ ಮತ್ತು ಆರ್ ಬಿಂದುಗಳು ಆವೃತ ಆಕೃತಿಯ ಯಾವ ಭಾಗದಲ್ಲಿವೆ ಎಸ್ಬಿಜಿ ಮತ್ತು ಆರ್ ಬಿಂದುಗಳು ಆಕೃತಿಯ ಒಳಭಾಗದಲ್ಲಿವೆ ಆಕೃತಿಯ ಬಣ್ಣ ಹಚ್ಚಿರುವ ಒಳಭಾಗವನ್ನು ಆವೃತ ಆಕೃತಿಯ ಒಳವಲಯ ಎನ್ನುತ್ತೇವೆ ಡಿ ಮತ್ತು ಯು ಬಿಂದುಗಳು ಆಕೃತಿಯ ಯಾವ ಭಾಗದಲ್ಲಿವೆ ಡಿ ಮತ್ತು ಯು ಬಿಂದುಗಳು ಆಕೃತಿಯ ಸೀಮಾರೇಖೆಯ ಮೇಲಿವೆ ಟಿ ಮತ್ತು ಕೆ ಬಿಂದುಗಳು ಆಕೃತಿಯ ಯಾವ ಭಾಗದಲ್ಲಿವೆ ಟಿ ಮತ್ತು ಕೆ ಬಿಂದುಗಳು ಆಕೃತಿಯ ಹೊರಭಾಗದಲ್ಲಿವೆ ಆವೃತ ಆಕೃತಿಯ ಹೊರಭಾಗವನ್ನು ಹೊರವಲಯ ಎನ್ನುತ್ತೇವೆ ಆವೃತವಾದ ಆಕೃತಿಯ ಹೊರವಲಯಕ್ಕೆ ಮಿತಿ ಇರುವುದಿಲ್ಲ ಅದನ್ನು ಎಲ್ಲ ಕಡೆಗಳಲ್ಲೂ ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು ಆವೃತ ಆಕೃತಿಯ ಒಳವಲಯ ಮತ್ತು ಸೀಮಾರೇಖೆಯನ್ನು ಒಳಗೊಂಡ ಭಾಗವನ್ನು ಪ್ರದೇಶ ಅಥವಾ ವಲಯ ಎನ್ನುತ್ತೇವೆ ವಕ್ರರೇಖೆಯ ಮತ್ತು ರೇಖೀಯ ಸೀಮೆಗಳು ಪೂರ್ಣಚಂದ್ರ ಟೆನಿಕಾಯ್ಟ್ ವೃತ್ತಾಕಾರ ಮೊಟ್ಟೆ ಅಂಡಾಕಾರ ಈ ಆಕೃತಿಗಳನ್ನು ಗಮನಿಸಿ ಇವು ಆವೃತ ಆಕೃತಿಗಳು ಈ ಆವೃತ ಆಕೃತಿಗಳ ಸೀಮೆಗಳು ವಕ್ರರೇಖೆಯಾಗಿವೆ ಹೀಗೆ ವಕ್ರರೇಖೆ ಆಗಿರುವ ಸೀಮೆಯನ್ನು ವಕ್ರರೇಖೀಯ ಸೀಮೆ ಎನ್ನುತ್ತೇವೆ ಉದಾಹರಣೆ ಕ್ರಿಕೆಟ್ ಮೈದಾನ ಗುಂಡು ಎಸೆತದ ವೃತ್ತದ ಸೀಮಾರೇಖೆ ಈ ಆಕೃತಿಗಳನ್ನು ಗಮನಿಸಿ ಇವು ಆವೃತ ಆಕೃತಿಗಳು ಈ ಆವೃತ ಆಕೃತಿಗಳ ಸೀಮೆಗಳು ರೇಖಾಖಂಡಗಳಿಂದಾಗಿವೆ ರೇಖಾಖಂಡವನ್ನು ಮಾತ್ರ ಹೊಂದಿರುವ ಸೀಮಾರೇಖೆಯನ್ನು ರೇಖೀಯ ಸೀಮೆ ಎನ್ನುತ್ತೇವೆ ಉದಾಹರಣೆ ವಾಲಿಬಾಲ್ ಪ್ರಾಂಗಣ ಕಬಡ್ಡಿ ಪ್ರಾಂಗಣ